ಏನು ಮಗಳೇ ನಾನು ಹೇಳುದಪ್ಪ ನಿಮಗಿಂತಲೂ ಎತ್ತರ ಬೆಳೆದು ನಿಂತಿದ್ದೇನೆ. ಹೌದು, ಎಷ್ಟೋ ದಿನದಿಂದ ನಾನು ಆಲೋಚಿಸುವುದಪ್ಪ ನಿಮ್ಮಲ್ಲಿ ಹೇಳಬೇಕು 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 ಅಂತ. ಅಪ್ಪ ಹೇಳುದನ್ನು ಹೇಳು, ಶುರು ಮಾಡು. ಮುದ್ದಿನಿಂದ ಸಾಕಿದ್ದೀರಿ, ಹೌದು, ಆದ್ರೆ ಈ ಮಗಳ ಆಸೆ ಆಕಾಂಕ್ಷೆಗಳು ಏನು, ಇದರ ಬಗ್ಗೆ ಸ್ವಲ್ಪವಾದ್ರೂ ನೀವು ಆಲೋಚಿಸಿದ್ದೀರಾ? ಏನು, ಹೊತ್ತಿಗೆ ಸರಿಯಾಗಿ ತಿನ್ನುವುದು, ನಿದ್ದೆ ಬಂದಾಗ ಮಲಗುವುದು, ಹೇಳುದು ಎದ್ರೆ ಮುದ್ದೆ, ಆಮೇಲೆ ಬಿದ್ರೆ ನಿದ್ದೆ. ಆಯ್ತಾ, ಇದು ಬಿಟ್ರೆ ಹೆಣ್ಮಕ್ಳಿಗೆ ಬೇರೆ ಏನು ಬೇಕು? ಜೀವನಕ್ಕೆ ಅರ್ಥ ಇಲ್ವೇ ಅಪ್ಪ? ಏನು ಮಗಳೇ ಅದು? ಹಾಗಾದ್ರೆ ನಿದ್ದೆ ಊಟ ಬಿಟ್ರೆ ಬೇರೆ ಯಾವುದು ಇಲ್ವಾ? ಬೇರೆ ಯಾವ್ದು ಹಾಕೊಳ್ಳಿಕ್ಕೆ ಮೈ ತುಂಬಾ ಬಟ್ಟೆ? ಅಪ್ಪ, ನಿಮ್ಮ ಮಗಳು ಮುದ್ದಿನಿಂದ ಇರಬೇಕು, ಸಂತೋಷವಾಗಿರ್ಬೇಕೆಂಬಂತಹ ಆಲೋಚನೆ ನಿಮ್ಮದಲ್ವೇ? ಅದಕ್ಕಾಗಿ ಯಾವುದೇ ರೀತಿಯ ಕೊರತೆಯನ್ನು ನೀವು ಮಾಡಿದವರಲ್ಲ, ಅದ್ ನನಗೂ ಗೊತ್ತುಂಟು. ಅದಲ್ಲಪ್ಪ, ಅಷ್ಟೇ ಇದ್ರೆ ಸಾಕ. ಹೆಣ್ಣಿಗೆ ಜೀವನದಲ್ಲಿ ಇನ್ನು ನಿಮ್ಗೆ ಅರ್ಥ ಆಗ್ಲಿಲ್ವೇ ಅಪ್ಪ? ಇಲ್ಲ ಮಗ, ನಿಮಗೆ ಇಷ್ಟು ವರ್ಷ ಆಯ್ತು, ನಿಮ್ಮ ಅನುಭವದಲ್ಲಿ ಏನು ನಿಮ್ಗೆ ಅರ್ಥ ಆಗ್ಲಿಲ್ವಾ? ಇಂಥದ್ದೆಲ್ಲ ನನಗೆ ಅರ್ಥ ಆಗ್ಲಿಲ್ಲ ಅಪ್ಪ. ಅದು ನಾನು ಸಂತೋಷವಾಗಿರ್ಬೇಕು ಅಂತ ನಮ್ಮ ಉಪವನದಲ್ಲಿ, ಅದು ಕೆಲವು ಸಮಯದ ಹಿಂದೆ ನೀವೊಂದು ಲತೆಯನ್ನು ತಂದು ನಟ್ಟಿದ್ದೀರಲ್ಲ? ಹೌದು, ನಾನು ನಿನ್ನ ಅಮ್ಮನು ಇಬ್ಬರು ಸೇರಿ ನಟ್ಟದ್ದು. ಅದು ನೆನಪುಂಟ ನಿಮಗೆ? ಉಂಟು ಉಂಟು ಉಂಟು. ಅದು ಏನಾಗಿದೆ, ಅದ್ರ ಕತೆ ಏನಂತ ಗೊತ್ತುಂಟ ನಿಮಗೆ? ಏನಾಗಿದೆ, ಲತೆ ನಡುವಾಗ ಇಷ್ಟು ಸಣ್ಣದಿದ್ದದ್ದು ಬೆಳೆಯುತ್ತಾ 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 ಸಾಧಾರಣ ಇಷ್ಟು ಎತ್ತರ ಬೆಳೆದು ನಿಂತಿದೆ ಅಪ್ಪ. ಆಮೇಲೆ ಅಪ್ಪ, ಅಷ್ಟು ಮಾತ್ರ ಅಲ್ಲ, ಮತ್ತೆ ಬೇಲಿಗೆಲ್ಲ ಹರಡಿ ಬೇಲಿಯಿಂದ ಹೊರಗೆ ಚಾಚಿದೆ. ಹೋಗಿದ? ಹೌದಪ್ಪ. ಇಲ್ಲ ಇಲ್ಲ, ಪೂರಾ ದಾಟ್ಲಿಲ್ಲ. ಇಲ್ಲ ಇಲ್ಲ, ಅಷ್ಟು ಮಾತ್ರ ಅಲ್ಲ, ಹೂ ಬಿಟ್ಟಿದೆ. ಹೂ ಬಿಟ್ಟಿದ ಅಪ್ಪ? ಹೀಗೆ ಆದ್ರೆ ಏನಾಗ್ತದೆ ಗೊತ್ತಾ? ಏನ್ ಮಗಳೇ, ದಾರಿಯಲ್ಲಿ ಆಚೆ ಈಚೆ ಹೋಗುವವರೆಲ್ಲ ಹೂವಿಗೆ ಕೈ ಹಾಕಿ ಕೊಯ್ಯುವುದಕ್ಕೆ ಪ್ರಾರಂಭ ಮಾಡ್ತಾರೆ. ಯಾರಾದ್ರೂ ಕೈ ಹಾಕಿದ್ದಾರಾ? ದೇವ್ರ ದೊಡ್ಡವ.